ಮುರಳಿ ಮೇಷ್ಟ್ರು ಫೋನ್ ತೆಗಿತಾ ಇಲ್ಲ. ಅಲ್ಲ, 500 ಇವತ್ತು ಪೂಜೆ ಮಾಡ್ಕೋಬಹುದು ಅಂತ ಹೇಳಿದ ತಕ್ಷಣನೇ ಅಳಿಯಂದ್ರಿಗೆ ಫೋನ್ ಮಾಡಿ ಹೇಳಿದ್ದೆ, ಬರ್ತೀನಿ ಅಂತಲೂ ಅಂದಿದ್ರು. ಮತ್ತೆ ಇನ್ನೂ ಯಾಕೆ ಬಂದಿಲ್ಲ ಮಾವ? ನಾನೇ ಫೋನ್ ಮಾಡ್ತೀನಿ. ಹೇಳಿ ಮಾವ. ಅಯ್ಯಂದ್ರೆ ಎಲ್ಲಿದ್ರಿ? ಬಿರ್ನೆ ಬನ್ನಿ, ಐದು ಮನೆ ತಾಕ್ ಬಂದ್ಬಿಟ್ಟವ್ರೆ. ಸಾರಿ ಮಾವ, ನಾನು ಬರಲ್ಲ. ಅಯ್ಯ, ಹಿಂಗ ಅನ್ಬಿಡ್ರಿ, ಹಂಗೆ ನೀವೇ ಮುಂದೆ ನಿಂತು ಎಲ್ಲ ಕಾರ್ಯ ಮಾಡ್ಬೇಕಲ್ಲ. ಇವ್ರ ನಾನು ಮುಂದೆ ನಿಂತು ಈ ಕಾರ್ಯ ಎಲ್ಲ ಮಾಡ್ಬೇಕಾಗಿರ್ಲಿಲ್ಲ ಮಾವ. ಸಹನವ್ರಿಗಿಂತ ಮುಂಚೆ ನಾನು ಹೋಗ್ಬೇಕಾಗಿತ್ತು, ಹಾಗಿದೆಲ್ಲ ಸರಿ ಹೋಗ್ತಾ ಇತ್ತು. ಈಗ ಅದೆಲ್ಲ ಮಾತಾಡೋ ಸಮಯ ಅಲ್ಲ, ಬುರ್ನೆ ಬನ್ನಿ, ಎಲ್ಲ ಕಾಯ್ತಾ ಇದ್ದೀವಿ. ಇಲ್ಲ ಮಾವ, ನಾನು ಬರಲ್ಲ. ನಾನು ಸಹನವ್ರ ಫೋಟೋ ನೋಡಿದಾಗ್ಲೆಲ್ಲ ನನಗೆ ಹುಚ್ಚಿಡ್ದಂಗೆ ಆಗ್ತದೆ. ನಿಜ ಹೇಳಬೇಕು ಅಂತಂದರೆ ಸಹನವ್ರ ಫೋಟೋನ ಎದುರಿಸೋ ಶಕ್ತಿ ನನಗಿಲ್ಲ ಮಾವ. ಪ್ಲೀಸ್ ದಯವಿಟ್ಟು ನಂಗೆ ಒತ್ತಾಯ ಮಾಡಬೇಡಿ, ನಾನು ಬರಲ್ಲ. ಅಲ್ಲ ಅಳಿ ಅಂದರೆ ನನ್ನಂಥ ಪಾಪಿ ಕೈಯಲ್ಲಿ ಈ ಥರ ಶಾಸ್ತ್ರ ಎಲ್ಲ ಮಾಡಿಸ್ಕೊಂಡ್ರೆ ಸಹನವ್ರಿಗೆ ಸ್ವರ್ಗ ಸಿಗಲ್ಲ ಮಾವಯ್ಯ. ಅಲ್ಲ, ನನ್ನ ಮಾತು ಪ್ಲೀಸ್ ನನ್ನ ಫೋರ್ಸ್ ಮಾಡಬೇಡಿ. ಅಳಿಯಂದ್ರು ಬರಕ್ಕಿಲ್ವಂತೆ, ಸಾನೇ ನೋಂದ್ಕೊಂಬಿಟ್ಟವ್ರೆ. ಊರಿಗೆ ಬಂದ ತಕ್ಷಣ ನನ್ನ ಮನಸ್ಸು ನನ್ನ ಮಾತೇ ಕೇಳ್ತಿಲ್ಲ. ಈಗಲೇ ಮನೆ ತವಾಗೆ ಅವನ್ನ ಸುಮ್ಮನ ಸ್ನೇಹನ ಅಪ್ಪ ಏನು ಮಾಡಬೇಕು ಅನಿಸ್ತೈತೆ. ಇಲ್ಲ, ನಾನು ಬಂದಿದ್ದ ಕೆಲಸನ ಮರಿಬಾರ್ದು. ಜನ ಅವರೇ ಯಾರನ್ನ ಕೇಳೋದು? ಪುಟ್ಟಪ್ಪ ಮೆಸ್ಕೋಗಿದ್ದೆ. ಹೌದಾ? ನಾನು ಹೋಗ್ಬೇಕು ಅನ್ಕೊಂಡಿದ್ದೆ. ಪಾಪ ಮೊನ್ನೆ ತಲೆ ತಿರುಗಿ ಬಿದ್ಬಿಟ್ಲಂತೆ. ಹೀಗೆ ಹಂಗವ್ರೆ ಹೆಂಗವಳೆ ಅಂದರೆ ಡಾಕ್ಟ್ರು ಬಂದು ನೋಡ್ಕೊಂಡು ಹೋಗೋರಂತೆ. ಮೊದಲೇ ಹೃದಯ ಸಮಸ್ಯೆ ಐತೆ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳೋಗವ್ರೆ. ಆ ದೇವ್ರು ಹಿಂಗೆ ಮಾಡಬಾರ್ದಾಗಿತ್ತು, ಇವಾಗಲೇ ಮಗಳ ಕಾರ್ಯ ಇಟ್ಕೊಂಡವ್ರೆ. ಅವ ನಿಂಗೆ ಏನಾಯ್ತವ? ಆಯ್ತಿಲ್ಲ, ನಂಗೆ ಈಗಲೇ ನಿನ್ನ ನೋಡಬೇಕು ಅನಿಸ್ತಾ ಇತ್ತು. ಏನ್ ಕಳೆಯೋದು? ಇಲ್ಲ ಬಾ, ನಾನು ಅಳಕ್ಕಿಲ್ಲ ಅಳಕ್ಕಿಲ್ಲ. ನನಗೆ ಕೆಲವು ಇಸಿಗಳು ಅರ್ಥ ಆಯ್ತಾ ಇದೆ. ಆ ಇಸಿಗಳು
ನನ್ನ ಗಟ್ಟಿ ಮಾಡ್ತಾ ಹೋಯ್ತಾ ಐತೆ. ಅಯ್ಯನವ್ರೆ ಬನ್ನಿ. ನಮಸ್ತೆ ಪುಟ್ಟಕ್ಕ, ಇವತ್ತು ಕಾರ್ಯ ನಡೀತದೆ. ಅವತ್ತಾಗಿದ್ದಕ್ಕೆ ಕ್ಷಮಿಸ್ಬಿಡಿ. ಭಗವಂತ ಯಾವಾಗ ನಡೆಸ್ತಾನ ಅವಾಗ ಆಗುತ್ತೆ, ಅದಕ್ಕೆ ಏನು ಕ್ಷಮೆ. ಹೋಗ್ಲಿ ಪುಟ್ಟ. ನೀವು ಹೇಳಿದ್ದೆಲ್ಲ ತಂದು ಇಕ್ಕಿವ್ನಿ, ನೋಡ್ಬಿಟ್ರೆ ಏನ್ ಬೇಕು ಏನ್ ಬೇಡ ಅಂದ್ರೆ ಏನ್ ಬೇಕೋ ಅಲ್ಲ ವ್ಯವಸ್ಥೆ ಮಾಡ್ಬಿಡ್ತೀವಿ. ಸರಿ, ನಾನು ಕಾರ್ಯ ಶುರು ಮಾಡ್ಕೊತೀನಿ. ಅವಾ ಇಲ್ಲಿ ಕೊಡು, ಪುರ್ಸಿ ಬರ್ಲಾ ಬ್ಯಾನರ್ ಕಟ್ಟುಮ. ರಾಧ ಹೇಳ್ದಂಗೆ ಈ ಸಿನಿಮಂತ ಈ ಮನೆಯಾಗೆ ಆಗ್ಬೇಕು. ಹಿಂಗನ ಮಾಡಿ ಬಂಗಾರಮ್ಮ ಈ ಮನೆಯೊಳಗೆ ಬರೋ ಅವಕಾಶನ ನಾವು ಕಳ್ಕೊಂಬಾರ್ದು. ಸಿಕ್ಕಿರೋ ಅವಕಾಶನ ಕಳ್ಕೊಳ್ಳೋಷ್ಟು ದಡ್ಡಿನ ನಾನು ನೋಡ್ತಾ ಇರು. ಈ ನಂಜಮ್ಮ ಹೆಂಗ್ ದೋಸೆ ಮಚ್ಚಾಗ್ತಾಳೆ ಅಂತ. ವಸು, ಅವ ವಸು ಅವ ಚಂದ್ರು ಪೂರ್ ಮಾಡ್ಬಿಟ್ಟು ಭತ್ತ ಬಾದಾಮಿ ತಗೊಂಬಾಕ್ತೀವಿ. ಸರಿ ಅಂತ ಬಾದಾಮಿ ತಿಂದ್ರೆ ಹೊಟ್ಟೆಲ್ಲಿರೋ ಮಗ ಬುದ್ಧಿವಂತ ಆಗ್ಬಿಡ್ತದಂತೆ, ಅದಕ್ಕೆ ಮರಿದು ಹೇಳ್ಬಿಡುವ. ವಸು, ಸೀಮಂತದ ಬಗ್ಗೆ ಚಂದ್ರು ಏನಾದ್ರು ಹೇಳುನವ? ಮನೆಯಾಗೆ ಮಾಡೋ ಮನ್ಸೈತೆ ತಾನೆ. ಯಾಕತ್ತೆ, ನಮ್ಮ ಸಂಪ್ರದಾಯದ ಪ್ರಕಾರ ಸೊಸೆಯನ್ನವಳು ತೋರ್ ಮನೆ ಸೌಭಾಗ್ಯನ ಗಂಡನ ಮನೆಗೆ ತತ್ತಾಳೆ. ಆದ್ರೆ ಈಗ ತವ್ರ ಮನೆ ಪುಣ್ಯನ ಮಗು ರೂಪದಾಗೆ ನಮ್ಮ ಮನೆಗೆ ತತ್ತಾಳೆ. ಹ್ಮ್, ಅದಕ್ಕೆ ಅಲ್ವೇ ಗಂಡನ ಮನೆಯಾಗೆ ಸೀಮಂತ ಮಾಡಿ ದೊಡ್ಡವರೆಲ್ಲ ಆಶೀರ್ವಾದ ಮಾಡಿ ತವ್ರಿಗೆ ಕಳ್ಸೋದು. ಹ್ಮ್, ಆದ್ರೆ ಈ ಕಾರ್ಯವ ಮನೆಯಾಗ ಬೇಡ, ಬೇರೆ ಎಲ್ಲಾದ್ರೂ ಮಾಡುಮ ಅಂತ ಹೇಳ್ಬಿಡ್ತಾನೇನೋ ಚಂದ್ರು ಅಂತ ದಿಗ್ಲು ಆಯ್ತದೆ ನಂಗೆ. ಅಲ್ಲ ನಂಜವ್ವ, ಸೀಮಂತ ಇಲ್ಲ ಆದ್ರೆ ನಮ್ಮ ಅತ್ತೆ ಮನೆಯಾಗ ಬರ್ತಾರಲ್ಲ, ಅದು ದಿಟ್ವೆ ಅಲ್ವೇ. ಹ್ಮ್, ನಾನು ಮಾಡಿರೋ ಕೆಲಸ ಒಂದ ಎರಡ ಪಾಪ ನನ್ನಿಂದಾಗಿ ಬಂಗಾರಮ್ಮನು ಹೊಸುವೆ ಸಹನೆ ಅನುಭವಿಸಂಗಾಗೋಯ್ತು. ಅತ್ತೆ ಬೇಜಾರು ಮಾಡ್ಕೋಬೇಡಿ, ನನ್ನ ಮನಸ್ಸಲ್ಲಿ ಹಳೇದೇನೂ ಇಲ್ಲ. ನೀ ಹೇಳ್ದಂಗೆ ನಿಮ್ಮವ್ವನ ಮನಸ್ಸಾಗೆ ನನ್ನ ಬಗ್ಗೆ ತಪ್ಪು ಭಾವನೆ ಇಲ್ಲ ಅಂದಿದ್ದಿದ್ರೆ ಹಿಟ್ಟಿನ ತನಕ ನೀನ್ ನೋಡಕ್ ಬರ್ದೇ ಇರ್ತಿದ್ಲ ನಿಮ್ಮವ್ವ. ಅವ ವಸು, ಇದೊಂದು ವಿಚಾರದಾಗೆ ನಿಮ್ಮವ್ವ ಎಲ್ಲ ಮನಸ್ತಾಪಗಳನ್ನು ಮರೆತು ನಮ್ಮ ಮನೆಗೆ ಬಂದು ಅರಿಶಿನ ಕುಂಕುಮ ತಗೊಂಡು ನಿನ್ನ ತಲೆ ಮೇಲೆ ನಾಲ್ಕು ಅಕ್ಷತೆ ಕಾಳು ಹಾಕೋಗಂಗೆ ಮಾಡವ. ಹಂಗೆ ಸಂಬಂಧಿಕರು ಸರಿಕರೆಲ್ಲ ನಮ್ಮ ಮನೆ ಬಾಗಿಲು ತೋರಣ ಕಟ್ಟಿ ಸಂಭ್ರಮದಿಂದ ಆಚರಿಸ್ಬೇಕು ಈ ಕಾರ್ಯವ. ಹಂಗೆ ನೀ ಏನಾರ ಮಾಡಬೇಕು ಕಡಮ್. ಆಯಿತು ಅತ್ತೆ. ಇಲ್ಲಿ ಗಂಟ ಈ ಮನೆಗೆ ಯಾವ ಶುಭ ಕಾರ್ಯವೂ ನಡೆದಿಲ್ಲ. ಇರೋದಪ್ಪ ಮಗ, ನನ್ನ ಸೊಸೆ ಸೀಮಂತ ಇದೇ ಮನೆಯಾಗಿ ನಡಿಬೇಕು. ನೀನ್ ತಗೊಂಡ್ ಮನೆಯವ್ರು ಬಂದು ಈ ಮನೇಲೆ ನಿನ್ನ ಅರಸಿ ಹೋಗ್ಬೇಕು, ಅದೇ ನನ್ನ ಸಂತೋಷ ಕಣವ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ನಮ್ಮ ಮನೆಯವರೆಲ್ಲ ಬರ್ತಾರೆ. ನಿಮ್ಮ ಮನೆಯವರೆಲ್ಲ ಬರ್ತಾರೆ, ಆದ್ರೆ ಅದಕ್ಕೆ ಬರ್ತಾರೋ ಇಲ್ವೋ ಅನ್ನೋದೇ ನನ್ನ ಜವನ್ ಚಿಂತೆ.
ಅವನ್ ಕರ್ಸೋ ಜವಾಬ್ದಾರಿ ನಂದು. ಅಷ್ಟು ಮಾಡಿ ಪುಣ್ಯ ಕಟ್ಕವ. ಸರಿ ಹಂಗಿದೆ, ನಾನು ಅಂಕಿತ ಮೂವಿಂಗ್ ಮೆಷಿನ್ ಮನೆ ತಗೋಬರ್ತೀನಿ. ಕಂಟಿ ಬಾ, ಆಗಿದ್ದಾಗಲಿ ಮುರಳಿ ಮೇಸು ಮನೆ ತಾ ಹೋಗಿ ಮೇಸು ಕರ್ಕೊಂಬರ್ಮ. ಸ್ವಾಮಿಗ್ಲೆ, ಪೂಜೆಗೆ ಇನ್ನೂ ಏಟ್ ಸಮಯ ಐತೆ. ಈಗ ಶುರು ಮಾಡೋದೆ ಹಂಗಿದ್ರೆ ಈಗಲೇ ಹೋಗಮ್ಮ. ಬೇಡ, ಇಸಿ ಅವ್ರಿಗೆ ಗೊತ್ತದೆ, ಗೊತ್ತಿದ್ದು ಬಂದಿಲ್ಲ ಅಂದ್ರೆ ಅಲ್ಲಂತ ಮಾಡಕ್ಕೂ ಹಬೇಡಿ. ಹಂಗಾರೆ ಕಾರ್ಯ ಮಾಡೋದು ಯಾರು? ಅವ್ರು ತುಂಬ ಪ್ರಿಯವಾದವ್ರು ತೀರ್ಕೊಂಡಾಗ ಕಾರ್ಯ ಮಾಡೋದಕ್ಕೆ ಯಾರಿಗೂ ಮನಸ್ಸು ಬರೋದಿಲ್ಲ. ಹಾಗಿದ್ರೆ ಇವಾಗ ನಾವು ಏನ್ ಮಾಡ್ಬೇಕು ಏನವ್ರೆ? ಅದಕ್ಕೆ ಒಂದು ಮಾರ್ಗ ಇದೆ ತಾಯಿ. ಏನಿದು? ಸತ್ತ ವ್ಯಕ್ತಿಗೆ ಕಾರ್ಯ ಮಾಡೋದಕ್ಕೆ ಕರ್ತೃ ಇಲ್ಲದೆ ಇದ್ದಾಗ ಸಂಕಲ್ಪ ಶ್ರಾದ್ದ ಅಂತ ಮಾಡ್ತೇವೆ. ತಂದೆ ತಾಯಿ ಯಾರಾದರೂ ಇಲ್ಲದೆ ಇರೋರು ಬಂದು ಈ ಕಾರ್ಯ ಮಾಡ್ಬೋದು. ನಾನು ಮಾಡ್ತೇನೆ. ಯಾರು ಮಾಡ್ಬೋದು ರಾಯ್ರೆ, ಬನ್ನಿ. ಪುಟಮಿ ಮತ್ತೆ ಮಕ್ಕಳು ಒಪ್ಕೊಂಡ್ರೆ ನೋಡಿ, ಒಬ್ಬ ಕೆಟ್ಟ ತಂದೆ ಜವಾಬ್ದಾರಿ ತಗೊಳ್ಬೇಕಾದ ಸಮಯದಲ್ಲಿ ಜವಾಬ್ದಾರಿ ತಗೊಳ್ದಿರಾ, ನಿಮ್ಮನ್ನೆಲ್ಲ ದೂರ ಮಾಡಿದ್ರೆ ಮನೇನಾಗ ಏನೇನು ಅನಾಹುತ ಆದ್ರೂ ಅದಕ್ಕೆ ಅವನೇ ಕಾರಣ ಆಗ್ತಾನೆ ಅನ್ನೋಕ್ಕೆ ನಾನೇ ಸಾಕ್ಷಿ. ನಿಮ್ಮನ್ನೆಲ್ಲ ದೂರ ಮಾಡ್ಕೊಂಬಿಟ್ಟೆ. ನಿಮ್ಮ ಕಷ್ಟದಾಗೆ ನಾನು ಯಾವತ್ತೂ ಭಾಗಿಯಾಗಲಿಲ್ಲ. ಈಗ ನೀವು ನನ್ನನ್ನು ಕೆಟ್ಟವನು ಅಂದ್ಕೋತಿರೋ, ಒಳ್ಳೆಯವನು ಅಂದ್ಕೋತಿರೋ, ಒಬ್ಬ ಅಪ್ಪನಾಗಿ ಇದೊಂದು ಕಾರ್ಯ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಬಿಡಿ. ಸರಿ, ನೀನೇ ಕಾರ್ಯ ಮಾಡಿ. ಅವ್ವ, ನಾ ನಿಮ್ನ ಬಿಟ್ಟೋಗಿದ್ದೀನಿ ಆಟ, ಆದ್ರೆ ಸತ್ತಿಲ್ಲ. ಅಲ್ಲಿ ಬೋಟ್ ಹಾಕವ್ರೆ, ಇಲ್ಲಿ ಕಾರ್ಯ ಮಾಡ್ತಿದ್ದೀರ. ನಾನು ಇನ್ನು ಬದುಕಿದ್ದೀನವ್ವ. ಹೇಳು. ದೀಪಾರಾಧನೆ ಆಗ್ಲಿ. ಓಂ ರಂತೇ ಸಾನದ ಪದೇ ನಮಃ.
ನಾರಾಯಣ ಮಹಿ ವಾಸದೇವ ತನ್ನೋ ವೈಕುಂಠ ನಾರಾಯಣ ಪ್ರಚೋದಯ ತುಂ ನಮಸ್ಕರೋಮಿ ನಮಸ್ಕೃತ್ಯ ರಕ್ಷರಕ್ಷಾಂ ಧಾರಯಾಮಿ. ಪುಟಮೆ, ನನ್ನ ಮಗಳೇ ನನಗೆ ಆಶೀರ್ವಾದ ಮಾಡೋಷ್ಟು ದೊಡ್ಡವಳಾಗ್ಬಿಡ್ಲ ಚಾಮುಂಡವ್ವ. ಇಟ್ಟು ಬಿರ್ನೆ ನನ್ನ ಸಂಬಂಧ ಕಳ್ಕೊಂಬಿಟ್ಟ ಕುಸೆ. ನಿಮ್ಮ ಅವನ ಕೈ ತುತ್ತಿನ ರುಚಿ ಇಟ್ಟು ಬಿರ್ನೆ ಕಳೆದೋಯ್ತೆ. ನನ್ನ ಮಗಳು ಬದುಕವಳು ಇಲ್ಲೋ ಅನ್ನೋ ಗೊಂದಲದಾಗೇ ನಾನು ಬದುಕಂಗ ಮಾಡ್ಬಿಟ್ಟಲ್ಲವ. ಚಾಮುಂಡವ್ವ ಕೊಟ್ಟಂಗ ಮಾಡಿ ಯಾಕವ್ವ ಕಿತ್ಕೊಂಬಿಟ್ಟೆ? ನಾನು ಇಲ್ಲೇ ಇದ್ದೀನಿ ಅವ್ವ, ಅಳ್ಬೇಡ. ಅಕ್ಕ, ನಿಜವಾಗ್ಲೂ ನಿನ್ನ ಬಿಟ್ಟಿರೋ ತುಂಬಾ ಕಷ್ಟ ಆಗ್ತಿದೆ. ಸಾಧ್ಯ ಆದ್ರೆ ಕ್ಷಮಿಸ್ಬಿಡದೆ, ಇನ್ನೊಂದು ಜನ್ಮ ಅನ್ನೋದಿದ್ರೆ ಒಳ್ಳೆ ಸ್ನೇಹಿತನಾಗಿರ್ತೀನಿ. ರಾಯ್ರೆ, ಈ ಪಿಂಡ ತಗೊಂಡು ಹೊರಗಡೆ ನಡೀರಿ. ಸತ್ತೋಗಿರೋ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಹನ ಸಹನ, ಇನ್ನು ವರ್ಷಕ್ಕೆ ಒಂದ್ ಕೀತನೆ ನವ ನೀನ್ ಬಂದು ಹೋಗೋದು. ನೀನ್ ಹೆಂಗವ್ವ ನಾನು ಮುಟ್ಟಿರೋದು? ನಿಮ್ಮವನ ಕೂಗು ಕೇಳ್ತಾ ಇಲ್ಲ ತಾಯಿ, ನಮ್ಮ ಹೊಟ್ಟೆ ಹೆಂಗಿರೋದೆ ಒಂದ್ ಕೀತ ನನ್ ಕಣ್ ಮುಂದೆ ಬಂದು ಹೋಗವ. ನಿನ್ನ ಆಡಿದ್ರೆ ದೇಹದಂಗಿರೋ ಪ್ರಾಣದಂಗ್ ಕರ್ಗ ಹೋಗ್ಬೇಕು ಅನ್ಸ್ತೈತೆ, ಆದ್ರೆ ಆಯ್ತಿಲ್ಲ ಅವ. ನಾ ಸಮಸ್ಬಿಡು, ಅಕ್ಕ ಇಲ್ಲೇ ಎಲ್ಲೋ ಇರ್ತಾಳೆ. ನೀನ್ ಈಗ ಅಳ್ತಿದ್ರೆ ಅವಳಿಗೂ ಸಂಕಟ ಆಗಲ್ವ ಹೇಳು? ಹೌದು ಪುಟ್ಟಕ್ಕ, ಆತ್ಮಗಳಿಗೆ ಸಮಾಧಾನ ಮಾಡ್ಕೊಳ್ಳೋ ಶಕ್ತಿ ಇರೋದಿ. ಹೌದವ್ವ, ನಿನ್ನ ಹತ್ರ ಅಕ್ಕನು ಅಳ್ತಾಳೆ, ಅಳ್ಬೇಡವ. ಹೆತ್ತವ್ರು ನೋವು ಕೊಟ್ಟು ಸಂಕಟ ಕೊಟ್ಟು ಮಾಡೋ ಯಾವ ಸಾಧನೆ ನಂಗೆ ಬ್ಯಾಡವ.
ನನ್ ಕೈನಾಗೆ ನಿನ್ ಗಂಡಿನ ನಾಡ ಕಾಯ್ತಾ ಇಲ್ಲ. ನನಗ್ ನಿನ್ ಬೇಕವ್ವ, ನನಗ್ ನಿನ್ ಬೇಕು, ನಾನ್ ನಿನ್ ತವ ಬರ್ತೀನಿ.